ಸರ್ಕಾರದ ತಪ್ಪುಗಳನ್ನ ಮಾಧ್ಯಮಗಳು ಎತ್ತಿ ತೋರಿಸೋದು ತಪ್ಪ. ಈಗ ಮುಖ್ಯಮಂತ್ರಿಗಳ ಒಂದು ನಿರ್ಧಾರ ಸಾಕಷ್ಟು ಟೀಕೆಗೆ ಕೂಡ ಗುರಿಯಾಗ್ತಾ ಇದೆ. ಸಾರ್ವಜನಿಕ ವಲಯದಲ್ಲಿ ಕೆಲವೊಂದು ಕಡೆ ಈ ಒಂದು ಸರ್ಕಾರ ತುಗಲಕ್ ದರ್ಬಾರನ್ನು ನಡೆಸ್ತಾ ಇದೆ ಅನ್ನೋ ಮಾತುಗಳು ಕೂಡ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ. ಮಾಧ್ಯಮಗಳು ಯಾವಾಗಲೂ ಕೂಡ ಸರ್ಕಾರ ಎಡುವುದಾಗ ಎಚ್ಚರಿಸುವಂತಹ ಪ್ರಯತ್ನ ಮಾಡುವಂಥದ್ದು, ಜನರ ಪರವಾಗಿ ಕೆಲಸ ಮಾಡುವಂತೆ ಸರ್ಕಾರವನ್ನು ಬಡಿದೆಬ್ಬಿಸೋ ಕೆಲಸವನ್ನು ಮಾಡ್ತಾ ಇರುತ್ತೆ. ಸರ್ಕಾರ ತಪ್ಪು ಒಪ್ಪುಗಳನ್ನು ತೋರಿಸುವಂಥ ಕೆಲಸ ಮಾಡ್ತಿರ್ತವೆ. ಆದರೆ ಅದೇ ತಪ್ಪ ಈಗ ಅದೇ ಒಂದು ದೊಡ್ಡ ಅಪರಾಧನ ಅನ್ನೋ ರೀತಿ ಆಗ್ತಾ ಇದೆ. ಯಾಕಂದರೆ ವಿಧಾನಸೌಧಕ್ಕೆ ಮಾಧ್ಯಮದವರಿಗೆ ನಿರ್ಬಂಧ ಹಾಕೋದಕ್ಕೆ HDK ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ವಿಧಾನಸೌಧ DCPಗೆ DGP ಅವರು ಈ ಬಗ್ಗೆ ಆದೇಶವನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ಈ ಒಂದು ಸರ್ಕಾರ ಎಲ್ಲೊಂದು ಕಡೆ ತುಗಲಕ್ ದರ್ಬಾರನ್ನು ನಡೆಸ್ತಾ ಇದೆ ಅನ್ನೋ ಒಂದು ಮಾತುಗಳು ಈಗ ಕೇಳಿ ಬರ್ತಾ ಇರೋದು. CM HDK ತಪ್ಪುಗಳನ್ನು ವರದಿ ಮಾಡೋದು ಅಪರಾಧವೇ, ಮಾಧ್ಯಮಗಳಿಗೆ ನಿರ್ಬಂಧ ಹಾಕೋದಕ್ಕೆ HDK ಚಿಂತನೆ ನಡೆಸಿದ್ದಾರೆ. ವಿಧಾನಸೌಧ DCPಗೆ ಆದೇಶವನ್ನು ಕೂಡ ಈಗಾಗಲೇ DGP ಅವರು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಸರ್ಕಾರ ಏನು ಮಾಡಿದ್ರು ಕೂಡ ಹಾಗಾದರೆ ಹೊಗಳಬೇಕಾ? ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸೋದು ತಪ್ಪೇ, ಮಾಧ್ಯಮಗಳು ಸರ್ಕಾರದ ತಪ್ಪು ಒಪ್ಪುಗಳನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತವೆ. ಆದರೆ ಮಾಧ್ಯಮದವರಿಗೆ ನಿರ್ಬಂಧ ಹಾಕೋದಕ್ಕೆ ಈಗ ಮುಖ್ಯಮಂತ್ರಿಗಳು ಚಿಂತನೆ ನಡೆಸಿದ್ದಾರೆ ಅಂತ ಹೇಳಾಗ್ತಾ ಇದೆ. ವಿಧಾನಸೌಧ DCPಗೆ ಈಗಾಗಲೇ DGP ಅವರು ಆದೇಶವನ್ನು ಕೂಡ ಈ ಬಗ್ಗೆ ನೀಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. CM HDK ಸರ್ಕಾರದಿಂದ ತುಗಲಕ್ ದರ್ಬಾರ್ ನಡೀತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸುತ್ತೆ. ಮಾಧ್ಯಮಗಳನ್ನು ನಿರ್ಬಂಧಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ವಿಧಾನಸೌಧಕ್ಕೆ ಮಾಧ್ಯಮಗಳು ಬರದಂತೆ ತಡೆಯೋ ಪ್ರಯತ್ನ ನಡೆಸಲಾಗ್ತಾ ಇದೆ.